ಯೋಯೋ ಟಿವಿ ಶ್ರೋತೃ ಬಾಂಧವರಿಗೆ ಸುಸ್ವಾಗತ. 14 ಮಾರ್ಚ್ 2020 ಶನಿವಾರ, ಇದು ವಿಕಾರಿ ನಾಮ ಸಂವತ್ಸರ, ಫಾಲ್ಗುಣ ಬಹುಳ ಸೃಷ್ಟಿ ನಕ್ಷತ್ರ ಪೂರ್ವಭಾದ್ರ. ಸೂರ್ಯೋದಯ 6:41, ಸೂರ್ಯ ಅಸ್ತ 6:39. ಇನ್ನು ಶನಿವಾರದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣುವ ದಿನ ಆಗಿದೆ, ತೀರ್ಥಯಾತ್ರೆಗಳನ್ನ ಕೈಗೊಳ್ಳುತ್ತೀರಿ. ವೃಷಭ ರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು, ಜಾಗರೂಕರಾಗಿರಬೇಕು. ಮಿಥುನ ರಾಶಿ, ನಂಬಿದ ಜನರಿಂದ ಮೋಸ ಹೋಗುವ ಸಾಧ್ಯತೆ ಇದೆ, ಜೋಪಾನ. ಕಟಕ ರಾಶಿ, ಪತ್ನಿಯ ಕಡೆಯಿಂದ ಕಿರುಕುಳ ಇರುತ್ತದೆ, ಸ್ವಲ್ಪ ವ್ಯವಹಾರದಲ್ಲಿ ಏರುಪೇರುಗಳು ಕಂಡುಬರುತ್ತವೆ, ಜಾಗರೂಕತೆಯಿಂದ ವ್ಯವಹರಿಸಬೇಕು. ಸಿಂಹ ರಾಶಿ, ಕಿರುತೆರೆ ಕಲಾವಿದರಿಗೆ ಅವಕಾಶ ಕಡಿಮೆಯಾಗಬಹುದು. ಕನ್ಯಾರಾಶಿ, ನಾನಾ ಕಡೆಗಳಿಂದ ಸಹಾಯ ನಿಮ್ಮ ಕೈಗೆ ಬರುತ್ತದೆ. ತುಲಾರಾಶಿ, ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳು ಬರಬಹುದು. ವೃಶ್ಚಿಕ ರಾಶಿ, ದಾಂಪತ್ಯ ಜೀವನ ರಸಮಯವಾಗಿರುತ್ತದೆ. ಧನುಸ್ ರಾಶಿ, ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಇನ್ನು ಮಕರ ರಾಶಿ, ಹೆಂಡತಿ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸತಕ್ಕದ್ದು, ಪತ್ನಿಯಿಂದ ಖರ್ಚು ವೆಚ್ಚಗಳು ಉಂಟಾಗಬಹುದು. ಕುಂಭರಾಶಿ, ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ, ಮಾತಿನಲ್ಲಿ ನಿಯಂತ್ರಣ ಇರಲಿ. ಮೀನರಾಶಿ, ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಹೀಗಿವೆ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.